ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಅಖಾಡ ಹೇಗಿತ್ತು ಯಾರು ಯಾರಿಗೆ ಅಖಾಡದಲ್ಲಿ ಟಕ್ಕರ್ ಕೊಟ್ಟಿದ್ರು ಪ್ರತಿ ಲೋಕಸಭಾ ಚುನಾವಣೆಗಿಂತ ಈ ಬಾರಿಯ ಚುನಾವಣೆ ಅಖಾಡ ಬೇರೇನೇ ಇತ್ತು ಅದರ ಕುರಿತು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಯಾವತ್ತು ಸೋಲನ್ನು ಕಾಣದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿರುವ ಡಾಕ್ಟರ್ ಉಮೇಶ್ ಜಾಧವ್ ಅಖಾಡದಲ್ಲಿ ಇಳಿದಿದ್ದರು ಎರಡ್ ಸಾವಿರದ ಹದ್ನಾಲ್ಕರ ಚುನಾವಣೆಯ ಅಖಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಸ್ಪರ್ಧಿಯಾಗಿ ರೇವು ನಾಯಕ್ ಬೆಳಂಗಿ ಇದ್ದರು ನಾಯಕಗೆ ಮಲ್ಲಿಕಾರ್ಜುನ್ ಖರ್ಗೆ ಎಪ್ಪತ್ನಾಲ್ಕು ಸಾವಿರ ಮತಗಳ ಅಂತರದಿಂದ ಸೋಲಿಸಿದ್ದರು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಅಖಾಡ ಅಲ್ಪಸಂಖ್ಯಾತ ಮತ ಪಡೆಯುವ ಕೈ ಅಭ್ಯರ್ಥಿ ಬಗ್ಗೆ ಅಲ್ಪಸಂಖ್ಯಾತ ಮತದಾರರು ನಿರಾಶೆಯಾಗಿರುವುದು ಕಾಣುತ್ತಿತ್ತು ಅಲ್ಪಸಂಖ್ಯಾತರ ಮತದಾರರಿಂದ ಬರೆ ಬೇರೆ ತರ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತಿದ್ದವು ಸೋಲಿಲ್ಲದ ಸರ್ದಾರ ಅಲ್ಪಸಂಖ್ಯಾತರಿಗಾಗಿ ಮಾಡಿರುವುದಾದರೂ ಏನು ಎಂದು ಪ್ರಶ್ನಿಸಿದ್ರು ಇನ್ನೊಂದೆಡೆ ಕಲಬುರಗಿ ನಗರದಲ್ಲಿ ಚುನಾವಣೆ ವೇಳೆ ಹನಿ ಹನಿ ನೀರಿಗಾಗಿಯೂ ಕಲಬುರಗಿ ಜನ ಪರದಾಡುತ್ತಿದ್ದರು ಇದರ ಮಧ್ಯೆ ಕೈ ಅಭ್ಯರ್ಥಿ ಮಾತನಾಡಿರುವ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಇದರ ಕುರಿತು ಯಶಸ್ವಿ ಟಿವಿ ನೈಜ ಪರಿಸ್ಥಿತಿ ಕುರಿತು ವರದಿಯನ್ನು ಮಾಡುತ್ತಿತ್ತು ಕಲಬುರಗಿ ನಗರದಲ್ಲಿರುವ ವಾರ್ಡ್ಗಳಲ್ಲಿ ಕಾಮಗಾರಿಗಳು ಕುಂಠಿತವಾಗಿರುವುದು ಚರ್ಚೆಗೆ ಗ್ರಾಸವಾಗಿತ್ತು ಕೆಲ ವಾರ್ಡ್ಗಳಲ್ಲಿ ಮೂಲ ಸೌಕರ್ಯಗಳು ವಂಚಿತವಾಗಿದ್ದವು ಅಲ್ಲಿ ಬತ್ತಿ ಹೋದ ಬೋರ್ವೆಲ್ ಕೆಟ್ಟು ಹೋದ ರಸ್ತೆ ರಸ್ತೆ ತುಂಬೆಲ್ಲ ಚರಂಡಿ ನೀರು ಇದರ ಬಗ್ಗೆ ಸಮಗ್ರವಾಗಿ ಯಶಸ್ವಿ ಟಿವಿ ವರದಿ ಮಾಡಿ ಜನರ ಮುಂದೆ ಇಟ್ಟಿತು ಇಂತಹ ಸ್ಥಿತಿಯನ್ನು ನೋಡಿ ಸೋಲಿಲ್ಲದ ಸರ್ದಾರನು ಯೋಜನೆಯಲ್ಲಿ ಬಿದು ಬಿಟ್ಟಿದ್ದರು ಇದರ ಮಧ್ಯೆ ಸೋಲಿಲ್ಲದ ಸರ್ದಾರನ ಬೆಂಬಲಿಗ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡನೊಬ್ಬ ಮನೆ ಮೇಲೆ ದಾಳಿ ನಡೆಯಿತು ತಡರಾತ್ರಿ ದಾಳಿ ನಡೆದಿರುವ ದೃಶ್ಯಗಳು ಹೊರಬೀಳುತ್ತಿದ್ದಂತೆ ರೋಜಾ ಪೊಲೀಸ್ ಠಾಣೆಯಲ್ಲಿ ನಾಟ್ ಸೆವೆನ್ ಕೇಸ್ ದಾಖಲಾಗಿತ್ತು ಆದರೆ ಯಾರ ಮೇಲೂ ಕಾನೂನಾತ್ಮಕ ಕ್ರಮ ತೆಗೆದುಕೊಂಡಿಲ್ಲ ಹಾಗೂ ಇಲ್ಲಿಯವರೆಗೂ ಪೊಲೀಸ್ ಇಲಾಖೆ ಯಾರೊಬ್ಬರಿಗೂ ಬಂಧಿಸಲಿಲ್ಲ ಸೋಲಿಲ್ಲದ ಸರ್ದಾರನಿಗೆ ಪ್ರತಿಸ್ಪರ್ಧಿಯಾಗಿ ಡಾಕ್ಟರ್ ಉಮೇಶ್ ಜಾಧವ್ ಕೂಡ ಅಲ್ಪಸಂಖ್ಯಾತರ ಮನವೊಲಿಸಲು ಯಾವ ಕಸರತ್ತು ಬಿಟ್ಟಿಲ್ಲ ಅಲ್ಪಸಂಖ್ಯಾತರ ಮತಗಳಿಗೋಸ್ಕರ ಜಾಧವ್ ದಿವಂಗತ ಕಮರುಲ್ ಇಸ್ಲಾಂ ಅವರ ಸಮಾಧಿಗೆ ಭೇಟಿ ನೀಡಿ ಚಾದರೋದಿಸಿದರು ಹಾಗೂ ಕ್ವಾಜೆ ಬಂದ ನಮಾಜ್ ದರ್ಗಾಕ್ಕೆ ಭೇಟಿ ನೀಡಿ ಜಾರಾತ್ ಮಾಡಿದರು ಇದೆಲ್ಲ ಅಲ್ಪಸಂಖ್ಯಾತರ ಮತ ಪಡೆಯಲು ಮಾಡಲಾಗಿತ್ತು ಕಲಬುರಗಿ ಉತ್ತರದಲ್ಲಿ ಅಲ್ಪಸಂಖ್ಯಾತರ ಮತಗಳು ಹೆಚ್ಚಿದ್ದು ಯಾವುದೇ ಅಭ್ಯರ್ಥಿಗೂ ಗೆಲ್ಲಲು ಪ್ರಮುಖ ಪಾತ್ರ ವಹಿಸುತ್ತದೆ ಇಪ್ಪತ್ತ್ ಮೂರು ಮೇವರೆಗೂ ವರೆಗೂ ಅಭ್ಯರ್ಥಿಗಳ ಹಣೆ ಬರಹ ಇವಿಎಂ ಮಷಿನ್ಗಳಲ್ಲಿ ಭದ್ರವಾಗಿ ಮೇ ರಂದು ಗೊತ್ತಾಗಲಿದೆ ಕಲಬುರಗಿ ಲೋಕಸಭಾ ಮತಕ್ಷೇತ್ರದ ಮತದಾರರು ಕಲಬುರಗಿಯಿಂದ ದೆಹಲಿಗೆ ಸಂಸದನಾಗಿ ಯಾರಿಗೆ ಕಳುಹಿಸುತ್ತಾರೆ ಎಂದು ಡಾಕ್ಟರ್ ಉಮೇಶ್ ಜಾಧವ್ ಸಂಭಾವಿತ ವ್ಯಕ್ತಿ ಅಂತ ಅನ್ಕೊಂಡಿದ್ದೆ ಆದರೆ ಜಾಧವ್ ಗೋಮುಖ ವ್ಯಾಘ್ರ ಎಂದು ಸಿದ್ದರಾಮಯ್ಯ ಮಾಜಿ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಮೇಲೆ ಕಿಡಿಕಾರಿದ್ದಾರೆ ಕಲಬುರಗಿ ಜಿಲ್ಲೆಯ ಕುಂಚಾವರಂ ತಾಂಡಾದಲ್ಲಿ ಕಾಂಗ್ರೆಸ್ ಚುನಾವಣೆ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಚಿಂಚೋಳಿ ವಿಧಾನಸಭಾ ಉಪಚುನಾವಣೆ ಅನಗತ್ಯವಾಗಿದೆ ಶಾಸಕನಾಗಿದ್ದ ಜಾಧವ್ ಯಾಕೆ ರಾಜೀನಾಮೆ ಕೊಟ್ಟಿದ್ದಾನೋ ಇವತ್ತಿಗೂ ನಂಗೆ ತಿಳಿದಿಲ್ಲ ನಿಮಗೇನಾದರೂ ಹೇಳಿದ್ದಾರಾ ಅಂತ ಸಿದ್ದರಾಮಯ್ಯ ಸಭೆಯಲ್ಲಿದ್ದ ಜನರನ್ನ ಪ್ರಶ್ನಿಸಿದ್ರು ಕಾಂಗ್ರೆಸ್ನಲ್ಲಿ ಜಾಧವ್ಗೆ ಏನು ತೊಂದರೆಯಾಗಿತ್ತು ಕಾರಣವಿಲ್ಲದೆ ಪಕ್ಷ ಬಿಡುವಂತಿಲ್ಲ ಆದರೆ ಜಾಧವ್ ಯಾವುದೇ ಕಾರಣವಿಲ್ಲದೆ ಪಕ್ಷ ಬಿಟ್ಟು ಹೋಗಿದ್ದಾನೆ ಡಾಕ್ಟರ್ ಉಮೇಶ್ ಜಾಧವ್ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಮಾಡಲಿ ಆದರೆ ಚಿಂಚೋಳಿ ಜನರಿಗೆ ದ್ರೋಹ ಮಾಡಿದ್ದು ಅಕ್ಷಮ್ಯ ಅಪರಾಧ ಇದೀಗ ಈ ಉಪಚುನಾವಣೆಯಲ್ಲಿ ಆತ ತನ್ನ ಮಗನನ್ನ ನಿಲ್ಲಿಸಿ ಮತ ಕೇಳ್ತಿದ್ದಾನೆ ಉಪಕಾರ ಮಾಡಿದವರನ್ನ ನೆನಪಿನಲ್ಲಿಟ್ಟುಕೊಳ್ಳುವ ಮನುಷ್ಯತ್ವ ಇರಬೇಕು ಆದರೆ ಜಾಧವ್ಗೆ ಉಪಕಾರ ನೆನಪಿಟ್ಟುಕೊಳ್ಳುವ ಮನುಷ್ಯತ್ವ ಇಲ್ಲ ಇನ್ನು ಕಲಬುರಗಿ ಲೋಕಸಭೆ ಚುನಾವಣೆ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಸೋಲ್ತಾನೆ ಎಂದು ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಉಪಕಾರ ಸ್ಮರಣೆ ಇರಬೇಕಲ್ಲ ಯಾರೇ ಒಬ್ಬ ವ್ಯಕ್ತಿಗೆ ಯಾರೇ ಸಹಾಯ ಮಾಡಿದ್ರು ಕೂಡ ಯಾರೇ ಉಪಕಾರ ಮಾಡಿದ್ರು ಕೂಡ ಆ ಉಪಕಾರ ನೆನಕಳ್ತಕ್ಕಂತ ಮನುಷ್ಯತ್ವ ಇರಬೇಕು ಅವರಿಗೆ ಉಮೇಶ್ ಜಾಧವ್ಗೆ ಉಪ್ಕಾರ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಮನುಷ್ಯತ್ವ ಇಲ್ಲ ಅವರಿಗೆ ನಾನು ಸಂಭಾವಿತ ಅಂತ ಅನ್ಕೊಂಡಿದ್ದೆ ಅವನಿಗೆ ಪಾಪ ನಾನು ಗೊತ್ತಾಯಿತು ಇವನು ಈಗ ನೋಡಿದ ಮೇಲೆ ಇವ ಗೋಮುಖ ವ್ಯಾಘ್ರ ಅಂತ ಹೇಳಿ ಗೊತ್ತಾಯ್ತ ಅವ್ರು ಇಲ್ಲೇ ಇದ್ದಿದ್ರೆ ಮಂತ್ರಿ ಆಗ್ತಿದ್ದ ಈಗ ಪಾರ್ಲಿಮೆಂಟ್ನಲ್ಲೂ ಸೋಲ್ತಾನೆ ಅವ್ರ ಮಗನೂ ಈಗ ಬೈ ಎಲೆಕ್ಷನ್ ಅಲ್ಲಿ ಸೋಲ್ತಾನೆ ಪದೇ ಹೇಳಿದೆ ಬೀದಿ ಪಾಲ ಆಯ್ತಾನೆ ಈಗ ಅನ್ಯಾಯ ಆಗಿದೆ ಅಂದ್ರೆ ಅವ್ರಿಗೆ ಮತ್ತೆ ಯಾವುದೇ ಅನ್ಯಾಯ ಆಗದೇನೆ ಯಾವುದೇ ಕಾರಣ ಇಲ್ದೇನೆ ಕಾಂಗ್ರೆಸ್ ಪಕ್ಷ ಬಿಟ್ಟಿದಾರಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿದನಲ್ಲ ಅವ್ರಿಗೆ ನೀವು ಬೆಂಬಲಿಸ್ಬೇಕಾ ಅವ್ರ ಮಗನ ಎಮ್ ಎಲ್ ಎ ಮಾಡಬೇಕಾ ಪಾರ್ಲಿಮೆಂಟ್ರಿ ಸೆಕ್ರೆಟರಿ ಮಾಡಿದ್ರು ಕೂಡ ಚೇರ್ಮನ್ ಮಾಡಿದ್ರು ಕೂಡ ಬಿಟ್ಟು ಹೋಗಿದಾರಲ್ಲ ಬಿ ಜೆ ಪಿ ಹೋಗ್ಬೇಕಾದ್ರೆ ಸುಮ್ ಸುಮ್ನೆ ಹೋಗಿದಾರ ಎಷ್ಟಪ್ಪ ನಂಗೆ ಗೊತ್ತಿಲ್ಲ ನೋಡಿ ನಿಮಗೆ ಎಲ್ಲ ಗೊತ್ತಾಗ್ಬಿಡೋದೇ ಇಲ್ಲ ನ್ಯಾಯವಾದಿ ಹಿರೇಮಠ ನಿಧನರಾಗಿದ್ದಾರೆ ಹೈಕೋರ್ಟ್ನ ಹಿರಿಯ ನ್ಯಾಯವಾದಿಗಳು ಜಂಬಯ್ಯ ಸ್ವಾಮಿ ಹಿರೇಮಠ ಇಂದು ಬೆಳಿಗ್ಗೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಎಂದು ಕುಟುಂಬದವರು ತಿಳಿಸಿದ್ದಾರೆ ಅವರು ತಮ್ಮ ಬಂಧು ಬಳಗವನ್ನು ಅಗಲಿದ್ದಾರೆ ಅವರ ನಿಧನಕ್ಕೆ ಹಲವು ವಕೀಲರು ಸಂತಾಪ ಸೂಚಿಸಿದ್ದಾರೆ ಮೋದಿ ಜನರ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು ಆದರೆ ಆ ಹಣ ಇನ್ನೂ ಜನರ ಅಕೌಂಟ್ಗೆ ಬರಲಿಲ್ಲ ಎಂದು ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು ಕಲಬುರಗಿ ಜಿಲ್ಲೆಯ ಕುಂಚಾವರಂ ತಾಂಡಾದಲ್ಲಿ ಕಾಂಗ್ರೆಸ್ ಚುನಾವಣೆ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ಮೂರು ಯುದ್ಧಗಳನ್ನ ಗೆದ್ದಿದ್ದೇವೆ ಜೊತೆಗೆ ನೆರೆಯ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದೀವಿ ಆದರೆ ಮೋದಿ ಇಂದು ದೇಶ ಹಾಗೂ ಯೋಧರ ಹೆಸರಿನ ಮೇಲೆ ಮತ ಕೇಳ್ತಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಕಾಂಗ್ರೆಸ್ ನಾಯಕರು ಜೈಲಿಗೆ ಹೋಗಿದ್ದರು ಮೆಹನತ್ ಕರೆ ಮುರ್ಗಿ ಸಾಬ್ ಅಂಡಾ ಕಾಹೆ ಫಕೀರ್ ಸಾಬ್ ಅಂತ ಖರ್ಗೆ ತಮ್ಮದೇ ಶೈಲಿಯಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರಿದ್ದರು ಸರ್ಕಾರಿ ನೌಕರನಾಗಿದ್ದ ಡಾಕ್ಟರ್ ಉಮೇಶ್ ಜಾಧವ್ನನ್ನ ಶಾಸಕನನ್ನಾಗಿ ಮಾಡಿದ್ದು ನಾನು ಆದರೆ ನಮ್ಮ ಪಕ್ಷದಲ್ಲಿ ಜಾಧವ್ಗೆ ಏನು ಅನ್ಯಾಯವಾಗಿದೆ ಅನ್ನೋದು ಆತ ಬಹಿರಂಗಪಡಿಸಲಿ ನಾನು ದಿವಂಗತ ಎನ್ ಸಿಂಗ್ ಸೇರಿಕೊಂಡು ನನ್ನ ಎರಡು ಸಲ ಶಾಸಕರನ್ನಾಗಿ ಮಾಡಿದ್ವಿ ಜಾಧವ್ ಏನು ಅನ್ಯಾಯ ಮಾಡಿದ್ದೀನಿ ಅಂತ ನೀನೇ ಹೇಳು ಎಂದು ಇದೇ ವೇಳೆ ಖರ್ಗೆ ಪ್ರಶ್ನಿಸಿದ್ರು ಎಷ್ಟಿ ಜಾತಿ ಅಡಿ ಬಂಜಾರ ಸಮುದಾಯವನ್ನ ಸೇರಿಸುವಲ್ಲಿ ಕಾಂಗ್ರೆಸ್ ಪಾತ್ರ ದೊಡ್ಡದು ಎಂದು ಇದೇ ವೇಳೆ ಖರ್ಗೆ ಹೇಳಿದ್ರು ರಾಜೀನಾಮ लेकिन मुझे समझ में नहीं आया कि यहां पर जो आप 11 महीने पहले उसको चुने थे उसने क्यों राजीनामा दिया किस लिए दिया क्या वजह थी कम से कम अभी चार साल उनका पीरियड था चार साल में वो बहुत कुछ काम बंजारा समाज के लिए कर सकते थे कोली समाज के लिए कर सकते थे धनगर समाज के लिए कर सकते थे पिछड़े हुए लोगों के लिए दलितों के लिए किसानों के लिए वो काम कर सकते थे लेकिन छोड़ा क्यों तो इसलिए छोड़ा कि यहाँ पर उसको मिनिस्टर नहीं बना रहे मेरे को बीजेपी पे जाकर मिनिस्टर बनना है तो उसी लिए चले गए लेकिन वहां पर तो मिनिस्टर बनने का कोई आशा नहीं दिखा क्योंकि ये बम्बई में जाकर एक दिन दो दिन दस दिन पंद्रह दिन एक महीने तक रहे जब बीजेपी की गवर्नमेंट नहीं बनती ऐसा मालूम हुआ तब फिर वो पार्लियामेंट के लिए उनको उन्होंने तैयार कर दिया और तैयार करके आज वो पार्लियामेंट के लिए लड़े मेरे खिलाफ लड़ने दो और बोलते थे अन्याय हुआ अन्याय हुआ क्या अन्याय हुआ भाई तुम तो सरकारी नौकर थे सरकारी नौकर को लाकर सीधा हमने एमएलए बनाया सीधा जी ने उनको चीफ मिनिस्टर सेक्रेटरी बनाया दूसरी बार भी उनको टिकट मिला फिर उनको चेयरमैन बनाया अन्याय क्या हुआ परसों तक तो सरकारी नौकरी से पैसे लेते रहे अब एमएलए बनने के बाद भी चेयरमैन बनने के बाद भी आपको नुकसान क्या हुआ और बहुत से कार्यकर्ता थे लेकिन उस वक्त धन सिंह जी ने कहा इष्टते तो सुद्धिकोटिदु नानशकुंतला गौडा इदिष्टू ईहत्तिना सुद्धिगळागिदाऊ